ಬಂಧನದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಅವರು ಸಿದ್ಧವಾಗಿರಲಿಲ್ಲ ಮೋಶೆ ಆ ರೀತಿಯಾಗಿ ರಾಜ ಇಳಿದು ಬಂದು ಇವರ ಮಧ್ಯದಲ್ಲಿ ಸೇರಿದಾಗ ಅವರೆಲ್ಲರೂ ಕೂಡ ಮೋಶೆಯನ್ನು ಅಂಗೀಕರಿಸಬೇಕಿತ್ತು ಮೋಶೆಯ ಸಹೋದರರು ಅವನನ್ನು ಪ್ರೀತಿಸಬೇಕಿತ್ತು ನಿನ್ನ ನಿರ್ಣಯ ಬಹುದೊಡ್ಡದಾಗಿದೆ ಅದು ಎಷ್ಟೋ ತ್ಯಾಗದಿಂದ ಕೂಡಿದಾಗಿದೆ ನೀನು ಬರುತ್ತಿ ಎಂದು ನಾವು ಎಷ್ಟೋ ದಿನದಿಂದ ಕಾದಿದ್ದೇವೆ ಎಂದು ಹೇಳಬೇಕಿತ್ತು ಹಾಗೆ ಹೇಳುವಂಥವನು ಒಬ್ಬನು ಕೂಡ ಇರಲಿಲ್ಲ ಮೋಶೆ ಇವರನ್ನು ಬಂಧನದಿಂದ ಬಿಡಿಸಬೇಕೆಂಬ ತವಕಾ ಎರಡೇ ದಿನದಲ್ಲಿ ಆರಿಹೋಯ್ತು ಆ ದಿನ ಮೋಶೆ ಆ ಪ್ರಜೆಗಳನ್ನು ಬಿಡಿಸಬೇಕೆಂಬ ಆಸೆ ಇದ್ರೂ ಕೂಡ ಬಿಡುಗಡೆ ಹೊಂದಲು ಆ ಪ್ರಜೆಗಳು ಸಿದ್ಧರಾಗಿರ್ಲಿಲ್ಲ ಇಷ್ಟ ಬಂದಂತೆ ಜೀವಿಸ್ತಾ ಇದ್ರು ಈಗ ಗಮನ ಕೊಟ್ಕೇಳಿ ನಲ್ವತ್ತು ವರ್ಷಗಳು ಕಳೆದು ಹೋಗ್ತವೆ ಈ ನಲ್ವತ್ತು ವರ್ಷಗಳಲ್ಲಿ ಬಹಳ ಮಾರ್ಪಡುವಿಕೆ ಬರುತ್ತವೆ ಅವುಗಳಲ್ಲಿ ಒಂದು ಮೋಶೆಯನ್ನು ಕೊಲ್ಲಲು ಬಯಸಿದ ರಾಜನು ಸಾಯುತ್ತಾನೆ ಎರಡನೇದು ಬಂದಿಗಳಾಗಿ ಜೀವಿಸುವಂತಹ ಈ ಇಸ್ರಾಯೇಲ್ ಪ್ರಜೆಗಳು ಯಾವ ಹಂತಕ್ಕೆ ಸೇರ್ತಾರೆ ಗೊತ್ತಾ ಆ ಬಂಧನವನ್ನು ಸಹಿಸಲಾರದಂತಹ ಸ್ಥಿತಿಗೆ ಸೇರ್ತಾರೆ ಫರೋಹನು ಫರೋಹನ ಮನುಷ್ಯರು ಕೊಡುತ್ತಿರುವ ಬಿಟ್ಟಿಕೆಲಸವನ್ನು ತಾಳಲಾರದಂತಹ ಸ್ಥಿತಿಗೆ ಸೇರುತ್ತಾರೆ ಆ ಬಂಧನದ ಜೀವಿತ ಸಹಿಸಲಾರದೆ ಅವರು ಕೊಡುವ ಬಿಟ್ಟಿಕೆಲಸವನ್ನು ತಾಳಲಾರದೆ ಅವರು ಗಟ್ಟಿಯಾಗಿ ದೇವರಿಗೆ ಮೊರೆ ಇಡುತ್ತಾರೆ ಜೀವನದಲ್ಲಿ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕಾದರೆ ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನು ದರ್ಶಿಸಬೇಕಾದರೆ ನಮ್ಮ ಜೀವನದಲ್ಲಿ ದೇವರು ನಮ್ಮ ಕಣ್ಣೀರು ಒರಿಸಬೇಕಾದರೆ ದಯವಿಟ್ಟು ಗಮನಿಸಿ ಸಹೋದರ ಸಹೋದರಿಯರೇ ಅದಕ್ಕೆ ತಕ್ಕ ರೀತಿಯಲ್ಲಿ ನಾವು ಪ್ರಾರ್ಥಿಸಬೇಕು ಅದಕ್ಕಿಂತ ಮುಂಚೆ ಇಸ್ರಾಯೇಲರು ಐಗುಪ್ತದಲ್ಲಿ ಪ್ರಾರ್ಥನೆ ಮಾಡಿರುತ್ತಾರೆ ಅದು ಕೇವಲ ತೋರುವಿಕೆಯ ಪ್ರಾರ್ಥನೆಯಾಗಿರುತ್ತೆ ಆದರೆ ಈಗ ಅವರು ಮಾಡುವ ಪ್ರಾರ್ಥನೆ ತೋರುವಿಕೆ ಪ್ರಾರ್ಥನೆಯಲ್ಲ ಅಂತರಂಗದಿಂದ ಮಾಡುವ ಪ್ರಾರ್ಥನೆಯಾಗಿದೆ ಬಾಧೆ ಸಹಿಸಲಾರದೆ ಮಾಡುವಂತಹ ಪ್ರಾರ್ಥನೆಯಾಗಿದೆ ಬಿಟ್ಟಿ ಕೆಲಸ ತಾಳಲಾರದೆ ಬೇಸರಗೊಂಡು ಸಹಿಸಲಾರದೆ ಮಾಡಿರುವಂತಹ ಒಂದು ಪ್ರಾರ್ಥನೆಯಾಗಿದೆ ದೇವರು ಒಬ್ಬ ವ್ಯಕ್ತಿಗೆ ಉತ್ತರ ಕೊಡಬೇಕಾದರೆ ಆ ವ್ಯಕ್ತಿ ಹೃದಯಾಂತರಾಳದಿಂದ ಪ್ರಾರ್ಥನೆ ಮಾಡಬೇಕು ತನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಬ್ಬ ವ್ಯಕ್ತಿ ರಕ್ಷಿಸಲ್ಪಡಬೇಕಾದರೆ ಮೊದಲು ತಾನು ಗುರುತಿಸಿಕೊಳ್ಳಬೇಕು ತಾನು ನಶಿಸಿ ಹೋಗ್ತಿದ್ದಾನೆಂದು ಒಬ್ಬ ವ್ಯಕ್ತಿ ಕರ್ತನೇ ನನ್ನನ್ನು ರಕ್ಷಿಸು ಎಂದು ಪ್ರಾರ್ಥಿಸಬೇಕಾದ್ರೆ ತಾನು ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗಾಗಿ ಆ ವ್ಯಕ್ತಿ ನರ್ಕೈ ಆತನೇ ಅನುಭವಿಸಿದ ಹೊರತು ಹಾಗೆ ಮಾಡ್ಲಿಕ್ಕಾಗಲ್ಲ ಕುಡಿಯುವ ಕುಡುಕ ಕುಡಿದು 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 ಒಂದು ದಿನ ದೇವರ ಬಳಿ ಬಂದು ಹೇಳ್ತಾನೆ ಕರ್ತನೆ ನನ್ನನ್ನು ರಕ್ಷಿಸಯ್ಯಾ ಯಾಕೆ ಎದಕ್ಕಾಗಿ ಈ ಕುಡುಕುತನ ನನಗೆ ಒಬ್ಬ ಹುಚ್ಚನಂತೆ ಮಾಡಿದೆ ಈ ಕುಡುಕುತನ ನನಗೊಬ್ಬ ಅನಾಥನನ್ನಾಗಿ ಮಾಡಿದೆ ಮನೆಗೆ ಹೋದ್ರೆ ನಾನು ಹೆಂಡ್ತಿ ನನ್ನ ಮುಖ ನೋಡ್ತಾ ಇಲ್ಲ ಮನೆಗೆ ಹೋದ್ರೆ ನನ್ನ ಮಗ ಮಗಳು ತಂದೆ ಅಂತ ಕೂಡ ಕರೆಯುತ್ತಾ ಇಲ್ಲ ಎಲ್ಲರೂ ಛೀ ಇದ್ದಾರೆ ನನಗೊಬ್ಬ ಮನುಷ್ಯನಂತೆ ನೋಡ್ತಾ ಇಲ್ಲ ಒಬ್ಬ ಪಶುವಿನಂತೆ ನೋಡ್ತಿದ್ದಾರೆ ಎಸ್ ಒಬ್ಬ ವ್ಯಕ್ತಿ ತಾನು ಮಾಡಿರುವ ಪಾಪಿಷ್ಟ ಕ್ರಿಯೆಗಳು ಅವನನ್ನು ಅಧ್ವಾನ ಸ್ಥಿತಿಗೆ ಸೇರಿಸಿದಾಗ ಅವಾಗಲೇ ಅವನ ಹೃದಯದೊಳಗಿಂದ ಬರುತ್ತೆ ಆಕ್ರಂದನೆ ಅಲ್ಲಿವರೆಗೂ ಕಾದಿರಬೇಡ ಸಹೋದರ ಅಲ್ಲಿವರೆಗೂ ಕಾದಿರಬೇಡ ಸಹೋದರಿ ಅಧ್ವಾನ ಸ್ಥಿತಿಗೆ ದೌರ್ಭಾಗ್ಯದ ಸ್ಥಿತಿಗೆ ಸೇರುವವರೆಗೂ ಕಾದಿರಬೇಡಿರಿ ಮುಂಚಿತವಾಗಿಯೇ ಕಣ್ಣು ತೆರ್ಕೊಂಡ್ರೆ ಒಳ್ಳೆಯದು ದಾರಿ ತಪ್ಪಿ ಹೋದ ಮಗನು ತಂದೆಯಿಂದ ದೂರವಾದಾಗ ಯಾವಾಗ ತಂದೆಯೇ ನೆನ್ಪಾಗುತ್ತೆ ಆಸ್ತಿಯೆಲ್ಲ ಕಳ್ಕೊಂಡಾಗ ದುಡ್ಡೆಲ್ಲ ಖರ್ಚಾದಾಗ ಸ್ನೇಹಿತರೆಲ್ಲ ಅವನನ್ನು ಒಬ್ಬಂಟಿಗನಾಗಿ ಬಿಟ್ಟು ಹೊರಟು ಹೋದಾಗ ಕಟ್ಕೊಳ್ಳಲು ಬಟ್ಟೆ ಇಲ್ಲದಿರುವಾಗ ತಿನ್ನಲು ತಿಂಡಿ ಇಲ್ಲದಿರುವಾಗ ಇರಲು ನೆಲೆಯಿಲ್ಲದಿರುವಾಗ ಬದುಕಲು ದಿಕ್ಕು ಕಾಣದಿರುವಾಗ ಆವಾಗ ನೆನ್ಪಾಗುತ್ತೆ ಅಯ್ಯೋ ನನ್ನ ತಂದೆ ಮನೆಯಲ್ಲಿ ಆಳುಗಳು ಕೂಡ ಚೆನ್ನಾಗಿ ಸಂತೋಷದಿಂದ ಊಟ ಮಾಡ್ತಾರಲ್ಲವೇ ಯಶ್ ಅನೇಕ ಸಂದರ್ಭಗಳಲ್ಲಿ ಮನುಷ್ಯರು ಅಡಗಿಸಲ್ಪಟ್ಟ ಸ್ಥಾನಕ್ಕೆ ಹೋದಾಗಲೇ ದೇವರನ್ನು ಜ್ಞಾಪಕ ಮಾಡಿಕೊಳ್ತಾರೆ ಅವಾಗಲೇ ಮನಪೂರ್ವಕವಾಗಿ ಪಶ್ಚಾತಾಪ ಪಟ್ಟು ಅಳುತ್ತಾರೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಅಡಗಿಸಲ್ಪಟ್ಟ ಸ್ಥಿತಿಗೆ ನೀವು ಸೇರಿದ್ದೀರಿ ದೌರ್ಭಾಗ್ಯ ಸ್ಥಿತಿಗೆ ಸೇರಿದೀರಿ ಬದುಕಿದರೂ ಕೂಡ ನಿಮ್ಮನ್ನು ಸತ್ತವರಿಗೆ ಸಮಾನನೆಂದು ನಿಮ್ಮ ಸುತ್ತಲಿರುವವರು ಭಾವಿಸ್ತಿದ್ದಾರೆ ಆದರೂ ಅಳುವುದಿಲ್ವಲ್ಲ ಆದರೂ ಪಶ್ಚಾತ್ತಾಪ ಪಡೋದಿಲ್ವಲ್ಲ ಆದರೂ ಬದುಕನ್ನು ಬದಲಾಯಿಸಿಕೊಳ್ಳಲು ನಿಮ್ಮನ್ನು ಮಾರ್ಪಡಿಸುವ ದೇವರಿಗೆ ಪ್ರಾರ್ಥಿಸೋದಿಲ್ವಲ್ಲ ಒಮ್ಮೆ ಆಲೋಚಿಸಿ ಸಹೋದರ ಸಹೋದರಿಯರೇ ಎಷ್ಟು ಕಾಲ ಹೀಗೆ ಸತ್ತವರಂತೆ ಜೀವಿಸ್ತೀರಿ ಎಷ್ಟು ಕಾಲ ಯಾರಿಗೂ ಪ್ರಯೋಜನವಿಲ್ಲದವರಾಗಿ ಯಾವ ಉಪಯೋಗಕ್ಕೆ ಬಾರದವರಾಗಿ ನಿಮ್ಮ ಜೀವನದಲ್ಲಿ ಬದುಕಿದ್ದೀರಿ ಆದರೆ ಯಾಕೆ ಬದುಕಿದ್ದೀರಿ ಎಂಬ ಸತ್ಯವನ್ನು ತಿಳಿದುಕೊಳ್ಳಲಾರದೆ ಎಷ್ಟು ಕಾಲ ಜೀವಿಸ್ತೀರಿ ಇಸ್ರಾಯೇಲ್ ಪ್ರಜೆಗಳು ನಲ್ವತ್ತು ವರ್ಷಗಳ ಹಿಂದೆ ಬೇರೆಯಾಗಿದ್ರು ನಲವತ್ತು ವರ್ಷಗಳ ನಂತರ ಈಗ ಆಳವಾಗಿ ಪರಿಶೀಲಿಸಿ ನೋಡಿದ್ರೆ ಅವರು ದೇವರ ನಾಮ ಸ್ಮರಿಸುತ್ತಿದ್ದಾರೆ ದೇವರೇ 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 ಅನ್ನುತ್ತಾರೆ ಮೊದಲನೇದಾಗಿ ಮೋಷೆಗೆ ಅಪಾಯವನ್ನುಂಟು ಮಾಡುವ ರಾಜನು ಸಾಯುತ್ತಾನೆ ಎರಡನೇದಾಗಿ ಪ್ರಜೆಗಳಲ್ಲಿ ಮಾರ್ಪಡುವಿಕೆಗಾಗಿ ಬಿಡುಗಡೆಗಾಗಿ ಮನಪೂರ್ವಕವಾದ ಪ್ರಾರ್ಥಿಸಿ ಅಳುವಂತಹ ಸಮಯವು ಬಂದಿತು ಮೂರನೇದಾಗಿ ಕಣ್ಣೀರಿನ ಮೊರೆಯನ್ನು ದೇವರು ಲಾಲಿಸಿದರು ಸಹೋದರ ಸಹೋದರಿಯರೇ ನಿಮಗಿರುವ ದೀನಸ್ಥಿತಿ ನಿಮಗಿರುವ ಹೀನಸ್ಥಿತಿ ನಿಮಗಿರುವಂತಹ ಆರ್ಥಿಕ ತೊಂದರೆ ನಿಮಗಿರುವಂತಹ ಕುಟುಂಬ ಸಮಸ್ಯೆ ಇವುಗಳ ಕಾರಣ ನೀವು ಪ್ರಾರ್ಥಿಸಬೇಕಾದಷ್ಟು ಪ್ರಾರ್ಥಿಸ್ತಾ ಇದ್ದೀರಾ ಕರ್ತನಿಗೆ ನೀವು ಬೇಡಿಕೊಳ್ಳಬೇಕಾದಷ್ಟು ಬೇಡಿಕೊಳ್ತಾ ಇದ್ದೀರಾ ಕಣ್ಣೀರು ಸುರಿಸಬೇಕಾದಷ್ಟು ಕಣ್ಣೀರು ಸುರಿಸುತ್ತಾ ಇದ್ದೀರಾ ದೇವರು ಉತ್ತರ ಕೊಡುವವರೆಗೂ ನೀವು ದೇವರ ಪಾದ ಹಿಡ್ಕೊಳ್ಳುತ್ತಾ ಇದ್ದೀರಾ ಹಾಗೆ ಪ್ರಾರ್ಥಿಸುವುದಾದರೆ ದೇವರು ಖಂಡಿತವಾಗಿ ಲಾಲಿಸುತ್ತಾರೆ ಪರಿಶುದ್ಧನಾದ ತಂದೆಯೇ ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದೀರಿ ಉತ್ತರ ಬರಲಿಲ್ಲ ಬರೋದಿಲ್ಲ ಅಂದುಕೊಂಡು ಅನೇಕ ಸಾರಿ ನಿಮ್ಮನ್ನು ನಿಂದಿಸುತ್ತಾ ಬಂದಿದ್ದೇವೆ ನಮ್ಮನ್ನು ಕ್ಷಮಿಸುದೇವರೇ ಲೋಪ ನಿನ್ನಲ್ಲಿಲ್ಲ ನಾವು ಪ್ರಾರ್ಥನೆ ಮಾಡಬೇಕಾದಷ್ಟು ಮಾಡಲಿಲ್ಲ ಎಷ್ಟು ಭಾರದಿಂದ ಮಾಡಬೇಕಿತ್ತೋ ಅಷ್ಟು ಭಾರದಿಂದ ಮಾಡಲಿಲ್ಲ ಮಾಡಬೇಕಾದ ವಿಧಾನದಲ್ಲಿ ಮಾಡಲಿಲ್ಲ ಮಾತುಗಳಿಂದ ಪ್ರಾರ್ಥಿಸಿದೆವು ತೋರ್ವಿಕೆಗಾಗಿ ಪ್ರಾರ್ಥಿಸಿದೆವು ಕಣ್ಣೀರಿನಿಂದ ನಾವು ಪ್ರಾರ್ಥಿಸಲಿಲ್ಲ ಪ್ರಲಾಪಿಸುತ್ತಾ ಪ್ರಾರ್ಥಿಸಲಿಲ್ಲ ನಮ್ಮನ್ನು ಕ್ಷಮಿಸಿರಿದೇವರೇ ಇಸ್ರಾಯೇಲರ ಒಂದು ಪ್ರಲಾಪಿಸುವಂತಹ ಪ್ರಾರ್ಥನೆ ನಿಮ್ಮ ಸನ್ನಿಧಿಗೆ ಸೇರಿತು ತಕ್ಷಣವೇ ಪ್ರತಿಸ್ಪಂದಿಸಿದೀರಿ ಅಂತಹ ಪ್ರಾರ್ಥನೆ ಜೀವಿತ ನಮಗೂ ದಯಪಾಲಿಸಿರಿ ಮೋಶೆ ಅರಣ್ಯದಲ್ಲಿ ನಲ್ವತ್ತು ವರ್ಷಗಳವರೆಗೂ ದೇವರೇ ಯಾವ ಅಭಿವೃದ್ಧಿಯನ್ನು ಕಾಣದೆ ಆಶೀರ್ವಾದ ಕಾಣದೆ ಪ್ರಮೋಷನ್ ಕಾಣದೆ ಯಥಾಸ್ಥಿತಿಯಲ್ಲಿ ಇದ್ದ ಹಾಗೆ ಬಿದ್ದವನಾಗಿ ನಲ್ವತ್ತು ವರ್ಷಗಳವರೆಗೂ ಬದುಕುತ್ತಾನೆ ಎಷ್ಟೋ ನಿರಾಶೆಯಲ್ಲಿರುತ್ತಾನೆ ಎಷ್ಟೋ ನಿರುತ್ಸಾಹದಲ್ಲಿರುತ್ತಾನೆ ಅಂತಹ ಸ್ಥಿತಿಯಲ್ಲಿ ಮೋಶೆಯನ್ನು ನೀವು ದರ್ಶಿಸಿದ್ದೀರಿ ನಮ್ಮಲ್ಲಿ ಯಾರಾದ್ರೂ ದೇವರೇ ಕರ್ತನೇ ನನ್ನಲ್ಲಿ ಯಾವ ಅಭಿವೃದ್ಧಿಯಿಲ್ಲ ಯಾವ ಆಶೀರ್ವಾದವಿಲ್ಲ ಹತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಇದೇ ಬದುಕನ್ನು ಬದುಕುತ್ತಿದ್ದೇನೆ ಕರ್ತನೇ ನನ್ನನ್ನು ಕನಿಕರಿಸು ಎಂದು ಪ್ರಾರ್ಥಿಸುವಂಥವರನ್ನು ದರ್ಶಿಸಿರಿ ದೇವರೇ ಉನ್ನತವಾದ ನಿಮ್ಮ ಚಿತ್ತದಲ್ಲಿ ಅಂಥವರನ್ನು ನಡೆಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇಲೆ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ